ಇವತ್ತು ರಾಜ್ಯ ರಾಜಕಾರಣದಲ್ಲಿ ಒಂದು ಆಡಿಯೋ ಸಾಕಷ್ಟು ಸದ್ದನ್ನ ಮಾಡ್ತಾ ಇದೆ. ಎಐಸಿಸಿ ಅಧ್ಯಕ್ಷರಾಗಿರುವಂತ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಹತ್ಯೆಗೆ ಸ್ಕೆಚ್ ಆರೋಪದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಎಲ್ ಸಂತೋಷ್ ಅವರು ಈಗ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಟ್ವೀಟ್ ಮಾಡೋ ಮೂಲಕ. ಕಾಂಗ್ರೆಸ್ನವರು ಗಲಿಬಿಲಿಗೊಂಡು ನಿರಾಶೆಗೊಂಡಿದ್ದಾರೆ. ಸಮತೋಲನದ ಎಲ್ಲ ಅರ್ಥವನ್ನ ಕಾಂಗ್ರೆಸ್ ಪಾಳಿಯ ಕಳೆದುಕೊಂಡಿದೆ ಅಂತ ಕಾಂಗ್ರೆಸ್ ನಾಯಕರಿಗೆ ಬಿಎಲ್ ಸಂತೋಷ್ ಟಾಂಗ್ ಕೊಟ್ಟಿದ್ದಾರೆ. ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಅವರು ಟ್ವೀಟ್ ಅನ್ನು ಮಾಡೋ ಮೂಲಕ ಕಾಂಗ್ರೆಸ್ ನಾಯಕರ ವಿರುದ್ಧ ಟಾಂಗ್ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಕುಟುಂಬದ ಹತ್ಯೆ ಸಂಚಿಗೆ ಸಂಬಂಧಪಟ್ಟಂತೆ ಎನ್ನಲಾದಂತ ಆಡಿಯೋ ಲೀಕ್ ಆಗಿತ್ತು. ಆ ಆಡಿಯೋದ ವಿಚಾರವಾಗಿ ಈಗ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಅವರು ಟ್ವೀಟ್ ಮಾಡೋ ಮೂಲಕ ಟಾಂಗ್ ಕೊಟ್ಟಿದ್ದಾರೆ. ಕಾಂಗ್ರೆಸ್ನವರು ಗಲಿಬಿಲಿಗೊಂಡು ನಿರಾಶೆಗೊಂಡಿದ್ದಾರೆ. ಸಮತೋಲನದ ಎಲ್ಲ ಅರ್ಥವನ್ನ ಕಾಂಗ್ರೆಸ್ನವರು ಕಳೆದುಕೊಂಡಿದ್ದಾರೆ ಅಂತ ಹೇಳಿ ಅವರು ಟ್ವೀಟ್ ಅನ್ನು ಮಾಡಿರುವಂತ ಒಂದು ಸ್ಕ್ರೀನ್ ಶಾಟ್ ಕೂಡ ನೀವು ನಮ್ಮ ಸ್ಕ್ರೀನ್ ಮೇಲೆ ನೋಡಬಹುದು. ಬಿಎಲ್ ಸಂತೋಷ್ ಅವರು ಮಾಡಿರುವಂತ ಟ್ವೀಟ್ ಇದು. ಇವತ್ತು ಪತ್ರಿಕಾಗೋಷ್ಠಿಯನ್ನು ನಡೆಸಿ ಆಡಿಯೋವನ್ನು ರಿಲೀಸ್ ಮಾಡ್ತಾರೆ ಸುರ್ಜೇವಾಲಾ ಅವರು ಹಾಗೂ ಪವನ್ ಖೇರ್ ಅವರು. ಆ ಬಳಿಕ ಗಂಭೀರವಾದಂಥ ಆರೋಪವನ್ನು ಕೂಡ ಮಾಡ್ತಾರೆ. ದಲಿತ ನಾಯಕನನ್ನು ಮುಗಿಸೋದಕ್ಕೆ ಬಿಜೆಪಿ ಸಂಚು ಮಾಡಿದೆ ಅಂತೇಳಿ ಇವರು ಕಿಡಿಕಾರ್ತಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿರುವಂಥ ಬಿ ಎಲ್ ಸಂತೋಷ್ ಅವರು ಟ್ವೀಟ್ ಮಾಡೋ ಮೂಲಕ ಕಾಂಗ್ರೆಸ್ಗೆ ಟಾಂಗ್ ಕೊಟ್ಟಿದ್ದಾರೆ. ಸಮತೋಲನವನ್ನು ಕಳೆದುಕೊಂಡಿದ್ದಾರೆ, ಅವರು ಗಲಿಬಿಲಿಗೊಂಡಿದ್ದಾರೆ, ನಿರಾಶೆಗೊಂಡಿದ್ದಾರೆ ಅಂತ ಬಿ ಎಲ್ ಸಂತೋಷ್ ಅವರು ಟಾಂಗ್ ಕೊಟ್ಟಿದ್ದಾರೆ. ಕಾರ್ಯಕರ್ತ ರವಿ ಎಂಬಾತನ ಜೊತೆ ಚಿತ್ತಾಪುರ ಬಿಜೆಪಿ ಅಭ್ಯರ್ಥಿ ಆಗಿರುವಂಥ ಮಣಿಕಂಠ ರಾಠೋಡ್ ಮಾತನಾಡಿದ್ದಾರೆ ಎನ್ನಲಾಗಿರುವಂಥ ಆಡಿಯೋವನ್ನು ಇವತ್ತು ಸುದ್ದಿಗೋಷ್ಠಿಯಲ್ಲಿ ಕಾಂಗ್ರೆಸ್ ಉಸ್ತುವಾರಿ ಆಗಿರುವಂಥ ಸುರ್ಜೇವಾಲಾ ಅವರು ರಿಲೀಸ್ ಮಾಡ್ತಾರೆ. ರಿಲೀಸ್ ಮಾಡಿ ಅದರಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹತ್ಯೆಗೆ ಸ್ಕೆಚ್ ನಡೆದಿದೆ ಅಂತೇಳಿ ಗಂಭೀರವಾದಂಥ ಆರೋಪವನ್ನು ಮಾಡ್ತಾರೆ. ಈ ಆರೋಪಕ್ಕೆ ಸಂಬಂಧಪಟ್ಟಂತೆ ಅವರು ಟ್ವೀಟನ್ನು ಮಾಡಿರುವಂಥದ್ದು. ಎಐಸಿಸಿ ನಾಯಕರಾದಂಥ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಜೊತೆಗೆ ಪವನ್ ಖೇರಾ ಅವರು ಜಂಟಿಯಾಗಿ ಒಂದು ಸುದ್ದಿಗೋಷ್ಠಿಯನ್ನು ನಡೆಸಿ ಆ ಆಡಿಯೋವನ್ನು ರಿಲೀಸ್ ಮಾಡ್ತಾರೆ. ಚಿತ್ತಾಪುರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಪ್ರಿಯಾಂಕ್ ಖರ್ಗೆ ಅವರು ಸ್ಪರ್ಧೆ ಮಾಡ್ತಿದ್ದಾರೆ. ಅವರ ಎದುರಾಳಿಯಾಗಿ ಬಿಜೆಪಿ ಅಭ್ಯರ್ಥಿಯಾಗಿ ಮಣಿಕಂಠ ರಾಠೋಡ್ ಅವರು ಕಣದಲ್ಲಿದ್ದಾರೆ. ಇನ್ನು ಮಣಿಕಂಠ ರಾಠೋಡ್ ಅವರು ಕಾರ್ಯಕರ್ತನೊಬ್ಬನ ಜೊತೆ, ರವಿ ಎಂಬಾತನ ಜೊತೆ ಮಾತನಾಡಿದ್ದಾರೆ ಎನ್ನಲಾದಂಥ ಆಡಿಯೋ ಅದು. ಮಲ್ಲಿಕಾರ್ಜುನ್ ಖರ್ಗೆ ಅವರು ಎಐಸಿಸಿ ಅಧ್ಯಕ್ಷರು. ಖರ್ಗೆ ಅವರ ಹೆಂಡತಿ ಮಕ್ಕಳನ್ನು ಸಾಫ್ ಮಾಡ್ತೀನಿ ಅಂತ ಹೇಳಿ ಮಣಿಕಂಠ ರಾಠೋಡ್ ಅವರು ಹೇಳಿದ್ದಾರಂತೆ ಅಂತ ಹೇಳಲಾದಂಥ ಆಡಿಯೋದ ವಿಚಾರವಾಗಿ ಅವರು ಪ್ರಸ್ತಾಪವನ್ನು ಕೂಡ ಪ್ರೆಸ್ ಮೀಟಲ್ಲಿ ಮಾಡ್ತಾರೆ. ಇದು ತುಂಬ ಅಪಾಯಕಾರಿ ನಡೆಯಾಗಿದ್ದು ಖರ್ಗೆ ಅವರ ಕುಟುಂಬ ಆತಂಕದಲ್ಲಿದೆ ಅಂಥೇಳಿ ಎಐಸಿಸಿ ನಾಯಕರಾದಂಥ ಸುರ್ಜೇವಾಲಾ ಅವರು ಗಂಭೀರವಾದಂಥ ಆರೋಪವನ್ನು ಮಾಡ್ತಾರೆ. ಆದರೆ ಈ ಆಡಿಯೋ ವಿಚಾರವಾಗಿ ಪ್ರಧಾನಿಗಳಾಗಲಿ ಅಥವಾ CM ಆಗಲಿ ಗಂಭೀರವಾಗಿ ಪರಿಗಣನೆಗೆ ತೆಗೆದುಕೊಂಡಿಲ್ಲ ಅಂತ ಹೇಳಿ ಅವರು ಮತ್ತೊಂದು ಆರೋಪವನ್ನು ಕೂಡ ಮಾಡ್ತಾರೆ. ಖರ್ಗೆ ಅವರ ಹತ್ಯೆಗೆ ಬಿಜೆಪಿ ನಾಯಕರು ಹೊರಟಿದ್ದಾರೆ ಅಂತ ಹೇಳಿ ಸುದ್ದಿಗೋಷ್ಠಿಯಲ್ಲಿ ಅವರು ಪ್ರಸ್ತಾಪ ಮಾಡ್ತಾರೆ. ಸುದ್ದಿಗೋಷ್ಠಿಯಲ್ಲಿ ರವಿ ಎಂಬಾತನ ಜೊತೆಯಲ್ಲಿ ಮಣಿಕಂಠ ರಾಠೋಡ್ ಅವರು ಮಾತನಾಡಿದ್ದಾರೆ ಎನ್ನಲಾದಂಥ ಆಡಿಯೋ ತುಣುಕವನ್ನು ಬಿಡುಗಡೆ ಮಾಡಿ ಆ ಬಳಿಕ ಇಂಥ ಒಂದು ಗಂಭೀರವನ್ನು ಆರೋಪವನ್ನು ಮಾಡಿದರು.